ಸರ್, ನನ್ನ ಹೆಸರು ಶಂಶೀರ್ ಅಂತ. ಈಗ ಭಾಗ್ಯಲಕ್ಷ್ಮಿ ಅನ್ನೋರು ಅವರು ಒಂದು ಕಸ್ಟಮರ್ ನಮ್ಮ ಅಂಗಡಿಗೆ ಕೋಳಿ ತಗೊಳ್ಳೋಕೆ ಬರ್ತಾಯಿದ್ರು. ಶುಕ್ರವಾರದ ನೈಟು ಅವರು ಆರ್ ಎಂ ವಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ನನಗೆ ಫೋನ್ ಮಾಡಿದರು. ಒಬ್ಬಳೇ ಇದ್ದೀನಿ, ಯಾರಾದರೂ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ, ನನಗೆ ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡಿಸ್ತಾ ಇದ್ದಾರೆ ಅಂತ. ಆಗ ನಾನು ಹೋದೆ 9:30 ಟೈಮಿಂಗ್ಸಲ್ಲಿ. ಅಲ್ಲಿಂದ ಅವರಿಗೆ ಮೆಡಕ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರು. ಅಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿದೆ, ಎಲ್ಲ ಇದಾಯಿತು. ಅಡ್ಮಿಟ್ ಮಾಡೋವರೆಗೂ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮ್ ಮಾಡಲಾದ್ರೆ ಬೇಡ ಅಂದರು. ಮಾರನೇ ದಿನ ಅವ್ರ ಕಂಡೀಷನ್ ಕ್ರಿಟಿಕಲ್ ಆಯಿತು. ಹಾಗಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಪ್ರಯತ್ನ ಪಟ್ಟೆ ಮಾತಾಡೋಣ ಅಂತ. ಅವ್ರ ಫ್ಯಾಮಿಲಿ ಮೆಂಬರ್ಸಲ್ಲಿ ಅವರ ತಾಯಿ ಮತ್ತು ಅವ್ರ ಮಗಳು ಬಿಟ್ಟರೆ ಬೇರೆ ಯಾರ್ದು ನಂಬರ್ಸ್ ಇಲ್ಲ. ಮಗಳದು ಇಲ್ಲ, ಅಳಿಂದಿದೆ. ಅವ್ರ ಅಳಿಯನಿಗೆ ತಿಳಿಸ್ದೆ ನಾನು. ಅದಕ್ಕೆ ನಾವೇನು ಮಾಡಬೇಕಾಗತ್ತೆ, ಅವ್ರು ಯಾರಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಅವ್ರ ಅಳಿಯಂದರು. ಮತ್ತು ಅವ್ರ ತಾಯಿಗೆ ಮಾಡಿದ್ರೆ ಅವರು, ನಾನೇ ಈ ಪರಿಸ್ಥಿತಿಯಲ್ಲಿದ್ದೀನಿ, ನನಗೆ ಎದ್ದೊಳಕ್ಕಾಗ್ತಿಲ್ಲ, ನಮಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ, ನೀವು ಏನಾದರೂ ಮಾಡಿ ಅಂದರು. ನಾವು ಭಾಳ ಪ್ರಯತ್ನ ಪಟ್ವಿ, ನಮ್ಮ ಕೈಯಲ್ಲಿ ಆದಷ್ಟು ನಾನು ಇದು ಮಾಡಿದೆ. ಫ್ರೈಡೇ ನೈಟಿಂದ ನಿನ್ನೆ ಇವತ್ತು ಬೆಳಗ್ಗೆವರೆಗೂ ನಾವು ನಿದ್ದೆ ಅನ್ನೋದಿಲ್ಲ ನಮಗೆ. ಎವ್ರಿ ನೈಟ್ ಅಲ್ಲಿರೋದು ಹಾಸ್ಪಿಟ್ಲಲ್ಲಿ, ಬೆಳಗ್ಗೆ ಹೊತ್ತು ನಮ್ಮ ಬಿಸ್ನೆಸ್ಗೆ ಹೋಗೋದು, ಮಧ್ಯಾಹ್ನದ ಹೊತ್ತು ಅವ್ರು ನೋಡೋಕೆ ಹೋಗ್ತಾಯಿದ್ವಿ. ಇವಾಗ ಪರಿಸ್ಥಿತಿ ಹಿಂಗೆ ಏನಿದೆ ಅಂದರೆ, ಅವ್ರದ್ದು ತೀರೋಗ್ಬಿಟ್ಟಿದ್ದಾರೆ ನಿನ್ನೆ, ಇವತ್ತವರೆಗೂ ಯಾರೂ ಬಂದಿಲ್ಲ ನೋಡೋದಕ್ಕೆ. ಇವಾಗ ಅವ್ರ ಅಳಿನಿಗೆ ಫೋನ್ ಮಾಡಿದ್ರೆ ಬರೋಕ್ಕಾಗಲ್ಲ ಅಂದರು. ಇವಾಗ ನೋಡೋಣ, ಬರ್ತೀನಿ ಆದರೆ ಬರ್ತೀನಿ, ಈಗ ಅದು ಮಾಡ್ತೀನಿ ಇದು ಮಾಡಿ ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅವರು. ಇವಾಗ ಅದರಲ್ಲಿ ಏನಿದೆ ಅಂದರೆ ಸಮಸ್ಯೆ, ಇವಾಗ ಅವ್ರಿಗೆ ಅಂತಿಮ ಸಂಸ್ಕಾರ ಮಾಡಬೇಕು, ಯಾರು ಮುಂದೆ ಬರ್ತಾ ಇಲ್ಲ. ನಾಳೆ ದಿನ ನಮಗೆ ಏನಾದರೂ ಪ್ರಾಬ್ಲಮ್ ಆಗತ್ತೆ ಅಂತ ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಡಿಫೆನ್ಸಲ್ಲಿ ಕೆಲಸ ಮಾಡ್ತಾಯಿದ್ರು, ಏರ್ಫೋರ್ಸ್ ಡಿಫೆನ್ಸಲ್ಲಿ. ಅವರು ಇವ್ರಿಗೂ ಆಫೀಸರ್ಸ್ಗೂ ತಿಳಿಸಿದ್ದೀವಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಇಲ್ಲ ಇಲ್ಲ, ಅವ್ರು ಒಬ್ಬರಾಗೆ ವಾಸವಾಗಿದ್ದರು, ಅವ್ರ ಮನೆಯವ್ರು ಯಾರೂ ಇರಲಿಲ್ಲ. ಅವ್ರು ಒಬ್ಬರೇ ಅಲೋನಾಗಿ ಮನೆ ಬಾಡಿಗೆ ತೊಗೊಂಡು ಇದ್ದಿದ್ದು. ಅವ್ರ ಮನೇಲಿ ಯಾರೂ ಇಲ್ಲ, ಅವ್ರ ತಾಯಿನೂ ಇಲ್ಲ, ಅವ್ರ ತಾಯಿ ಊರಿಗೆ ಹೋಗಿದ್ದಾರಂತೆ. ಫೋನ್ಗಳು ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬಾಡಿ ನೋಡೋಕ್ಕೂ ಬರ್ತಾ ಇಲ್ಲ. ಹಾಸ್ಪಿಟ್ಲಿಂದ ಕಾಲ್ ಮಾಡಿಸಿದೆ, ಅದು ನಮ್ಮ ರಾಂಗ್ ನಂಬರ್, ನಮಗೆ ಗೊತ್ತಿಲ್ಲ ಅವ್ರು ಯಾರಂತಾನೆ ಅಂತ ಹೇಳ್ಬಿಟ್ರು. ಫೈನಲಾಗಿ ಪೊಲೀಸ್ ಸ್ಟೇಷನಲ್ಲಿ ಫೋನ್ ಮಾಡಿದ್ರು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು, ಶ್ರೀನಿವಾಸ್ ಸರ್ ಅವರೆಲ್ಲ, ASI ಶ್ರೀನಿವಾಸ್ ಅಂತಿದ್ದ, ಅವರೆಲ್ಲ ಫೋನ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಅವರು ಮಾತಾಡಿದ್ರು, ಅವರು ಏನು ರಿಪ್ಲೈ ಮಾಡ್ತಾ ಇಲ್ಲ. ಅವ್ರು ಎಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡ್ರು, ಅಂತಿಮ ಸಮಯದಲ್ಲಾದರೂ ಬಂದು ನೋಡಿ ಅಂತ, ಇನ್ನವರೆಗೂ ಬಂದಿಲ್ಲ. ನಿನ್ನೆ ಫೋನ್ ಮಾಡಿದ್ದಕ್ಕೆ ಅವ್ರ ಮಗಳು ಏನಂದರು, ನಮ್ಮ ತಾಯಿ ಸತ್ತು 10 ವರ್ಷ ಆಯಿತು, ನಮಗೆ ತಾಯಿ ಇಲ್ಲ ಏನಿಲ್ಲ, ನಮಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು ನಮಗೆ ಫೋನ್ ಮಾಡಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ ಅವ್ರ ತಾಯಿ. ಬಾಡಿ ರಾತ್ರಿಯಿಂದ ಈ ರೋಡಲ್ಲಿ ನಿಂತ್ಕೊಂಡು ನಾವು ಹೆಬ್ಬಾಳದಲ್ಲಿ ಆಂಬ್ಯುಲೆನ್ಸಲ್ಲಿ ರಾತ್ರಿ ಎಲ್ಲ ಇಲ್ಲೇ ಮಲಗಿರೋದು, ನಾವು ನೀವು ಕಾಯ್ಕೊಂಡು ಕೂತಿರೋದು ಬಾಡಿಗೆ. ನಮಗೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸರ್ ಇದ್ದಾರಲ್ಲ, ASI ಅವರು, ಅವ್ರು ಭಾಳ ಹೆಲ್ಪ್ ಮಾಡಿದ್ದಾರೆ, ಅವ್ರದ್ದು ಭಾಳ ಧನ್ಯವಾದ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮನುಷ್ಯತ್ವದಿಂದ ನಾವು ಮಾಡಿದ್ದೀವಿ ಸರ್. ನಮ್ಮ ಖರ್ಚು ಎಷ್ಟಾಗೈತೆ ಅದು ನಾವು ಇದು ಮಾಡಿದ್ದೀವಿ. ನಮ್ಮ RSS ಸಂಘದವರೆಲ್ಲ ಬಂದಿದ್ದಾರೆ, ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ ರಾತ್ರಿಯಿಂದ. ಹೇಳಿದ ತಕ್ಷಣ ಅವರು ಬಂದರು, ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇದ್ದಾರೆ. ಇನ್ನು ಮುಂದೆ ಅವ್ರ ಮನೆಯವ್ರು ಏನಾದರೂ ಬಂದು ಇದು ಮಾಡಿದ್ರೆ ಏನಾದರೂ ಒಂದು ಆಗ್ಬೋದು, ಇಲ್ಲಾಂದರೆ ಈ ಇದಕ್ಕೆ ಜವಾಬ್ದಾರಿ ಯಾರು ಅಂತ ಗೊತ್ತಾಗ್ತಿಲ್ಲ ನಮಗೂ. ಇನ್ನೊಂದ್ಸಲಿ ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಅವ್ರು ಬಂದಿಲ್ಲ ಅಂದರೆ ಇನ್ನೊಂದು 1/2 hour ನೋಡ್ತೀವಿ, ಬಾಡಿ ವಾಸನೆ ಬರ್ತಾ ಇದೆ, ಸ್ಮೆಲ್ ಆಗ್ತಾ ಇದೆ, ನೋಡಿಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ, ನಾವು NCR ತೊಗೊಂಡು ನಾವು ಬಾಡಿ ಕ್ರಿಯಾಕರ್ಮ ಮಾಡಿಸ್ಬಿಡ್ತೀವಿ ಸರ್. ನನ್ನ ಹೆಸರು ಮೊಹಮ್ಮದ್ ಶಂಶೀರ್ ಅಂತ.